ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಸಾಯಿ ಸ್ಟಡಿ ಸರ್ಕಲ್. ಗೈಸ್, ಈಗ ನಾವು ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಅಥವಾ ಪ್ರಾಫಿಟ್ಸ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಬಗ್ಗೆ ತಿಳ್ಕೋಣ. ಇದು ಸೆಕೆಂಡ್ ಕ್ಲಾಸ್, ಇದು ಸಿಕ್ಸ್ತ್ ಸೆಮಿಸ್ಟರ್ ಬಿಕಾಮ್ ಎನ್ಇಪಿ ಸಿಲೆಬಸ್ ನಮಗೆ ತುಂಬಾ ಯೂಸ್ ಆಗುತ್ತೆ. ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, ಅದು ಇಂಟ್ರೊಡಕ್ಷನ್ ಕೊಟ್ಟಿದ್ದೆ. ಇವತ್ತು ನಾವು ಪ್ರೊಫಾರ್ಮಾ ತಿಳ್ಕೊಳ್ಳೋಣ, ಯಾವ ರೀತಿ ನಾವು ಇನ್ಕಮ್ ಫ್ರಮ್ ಬಿಸ್ನೆಸ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದು. ಈ ಪ್ರೊಫಾರ್ಮಾ ತಿಳ್ಕೊಳ್ಳೋದಕ್ಕೆ ಮುಂಚೆ ನಿಮ್ಗೆಲ್ರಿಗೂ ಒಂದು ಒಳ್ಳೆ ಸುದ್ದಿ ಹೇಳಿ. ಏನದು ಅಂತ ಹೇಳಿದ್ರೆ, ಯೂನಿಲಿಂಕ್ಸ್ ಎಜುಕೇಶನಲ್ ಸರ್ವಿಸಸ್ ಅಂತ ಹೇಳಿ ಒಂದು ಫರ್ಮ್ ಇದೆ. ಇವ್ರದ್ದು ಈ ಫರ್ಮ್ ಅಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಯಾರ್ಯಾರು MBA ಮಾಡಬೇಕು ಅಂತ ಇರ್ತೀರಾ ಅವ್ರೆಲ್ಲರಿಗೂ ಕೂಡ ಒಳ್ಳೆ ಕೌನ್ಸಿಲಿಂಗ್ ಕೊಡ್ತಾರೆ, ಒಳ್ಳೆ ಸ್ಟೂಡೆಂಟ್ಸ್ಗೆ ಒಂದಷ್ಟು ಸ್ಕಾಲರ್ಶಿಪ್ ಅನ್ನ ಕೊಡ್ತಾರೆ. ನಿಮಗೆ MBA ಮಾಡಬೇಕು ಅಂತ ಇಚ್ಛೆ ಇದ್ದು ಕೌನ್ಸಿಲಿಂಗ್ ಬೇಕು ಅಂತ ಹೇಳಿದ್ರೆ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಆ ಒಂದು ಲಿಂಕ್ ಅನ್ನ ಹಾಕಿರ್ತೀನಿ. ಏನು ನಿಮ್ಗೆ ಏನು ಇದರಿಂದ ದುಡ್ಡು ಹೋಗಲ್ಲ, ಜಸ್ಟ್ ಆ ಲಿಂಕ್ ಅನ್ನ ಪ್ರೆಸ್ ಮಾಡಿ ನೀವು ನಿಮ್ಮ ಡೀಟೇಲ್ಸ್ ಅನ್ನ ಪರ್ನಿಶ್ ಮಾಡಿ, ಲಾಸ್ಟ್ ಅಲ್ಲಿ ಯಾರು ರೆಫರ್ ಮಾಡಿದ್ರು ಅಂತ ಹೇಳುತ್ತೆ. ಸ್ಕ್ರೋಲ್ ಡೌನ್ ಮಾಡಿದ್ರೆ ಕನ್ಸಲ್ಟೆನ್ಸಿ ಅಂತ ಬರುತ್ತೆ, ಅದರಲ್ಲಿ ಶ್ರೀನಾಥ್ ಸರ್ ಅಂತ ಇರುತ್ತೆ, ಅದನ್ನ ನೀವು ಸೆಲೆಕ್ಟ್ ಮಾಡಿ. ಇಷ್ಟೇ, ನಿಮಗೆ ಒಳ್ಳೆ MBA ಯಾವ ಕಾಲೇಜಲ್ಲಿ ಮಾಡಬೇಕು, MBA ಅಂದ್ರೆ ಏನು, ಯಾವ ರೀತಿ ಮಾಡಬೇಕು, ಹ್ಯಾಂಗ್ ಮಾಡಬೇಕು, ಇದರ ಎಲ್ಲಾ ಡೀಟೇಲ್ಸ್ ಅನ್ನು ಕೊಡ್ತಾರೆ. ಬಹಳ ತುಂಬಾ ಚೆನ್ನಾಗಿ ಕೌನ್ಸಿಲಿಂಗ್ ಅನ್ನ ಕೊಡ್ತಾರೆ, ಒಂದಷ್ಟು ವಿದ್ಯಾರ್ಥಿಗಳಿಗೆ ಒಳ್ಳೆ ಸ್ಕಾಲರ್ಶಿಪ್ ಅನ್ನು ಕೂಡ ಕೊಡ್ತಾರೆ. ಈಗ ಕ್ವಿಕ್ ಆಗಿ ನಾವು ಪ್ರೊಫಾರ್ಮ ಇನ್ಕಮ್ ಫ್ರಮ್ ಬಿಸ್ನೆಸ್ ಬರೋಣ. ನಾನು ಓದ್ ಕ್ಲಾಸ್ ಅಲ್ಲಿ ಹೇಳಿದ್ದೆ, ಯಾವ ಯಾವ ಇನ್ಕಮ್ಸ್, ಯಾವ ಯಾವ ಎಕ್ಸ್ಪೆನ್ಸಸ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ತಗೊಳ್ತಾರೆ. ಈಗಿನ ಕ್ಲಾಸ್ ಅಲ್ಲಿ, ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಯಾವ ಯಾವ ಎಕ್ಸ್ಪೆನ್ಸಸ್, ಯಾವ ಯಾವ ಇನ್ಕಮ್ಸ್ ಬಿಸ್ನೆಸ್ ಗೆ ಸಂಬಂಧ ಪಡಲ್ಲ, ಆ ಯಾವ ಯಾವ ಎಕ್ಸ್ಪೆನ್ಸಸ್ ಬಿಸ್ನೆಸ್ ಸಂಬಂಧಪಟ್ಟಿರಲ್ಲ ಅವೆಲ್ಲ ನೆಟ್ ಪ್ರಾಫಿಟ್ ಗೆ, ನೆಟ್ ಪ್ರಾಫಿಟ್ ಅಲ್ಲಿ ಮೈನಸ್ ಮಾಡಿರ್ತೀವಿ. ಹಾಗೆ ಇನ್ಕಮ್ಸ್ ಅನ್ನು ಕೂಡ ನಾವು ಆಡ್ ಮಾಡಿರ್ತೀವಿ. ಅಂತಹ ಎಲ್ಲ ಬಿಸ್ನೆಸ್ ಗೆ ಸಂಬಂಧ ಪಡದೇ ಇರತಕ್ಕಂತ ಎಕ್ಸ್ಪೆನ್ಸಸ್ ನ ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಹೇಳ್ತೀವಿ. ಹಾಗಾದ್ರೆ ಫಸ್ಟ್ ನಾವು ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ನಿಮಗೆ ಕೊಟ್ಟಿರ್ತಕ್ಕಂತಹ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ನೆಟ್ ಪ್ರಾಫಿಟ್ ಎಷ್ಟಿದೆ ಅಂತ ಫಸ್ಟ್ ಬರೀಬೇಕು. ಹಾಗೆ ಕೆಳಗಡೆ ಫಸ್ಟ್ ಹೆಡಿಂಗ್ ಅಲ್ಲಿ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಡೆಬಿಟೆಡ್ ಅಂದ್ರೆ ಆಲ್ರೆಡಿ ಪ್ರಾಫಿಟ್ ಅಲ್ಲಿ ಮೈನಸ್ ಮಾಡಿಬಿಟ್ಟಿದೀವಿ. ಆದ್ರೆ ಈ ಎಕ್ಸ್ಪೆನ್ಸಸ್ ಯಾವುದೇ ಕಾರಣಕ್ಕೂ ಮೈನಸ್ ಮಾಡಬಾರ್ದಾಗಿತ್ತು, ಡೆಬಿಟ್ ಮಾಡಬಾರ್ದಾಗಿತ್ತು, ಆದ್ರೆ ಬಿಸ್ನೆಸ್ ಮ್ಯಾನ್ ಏನ್ ಮಾಡಿದ್ದಾನೆ, ಮೈನಸ್ ಮಾಡಿಬಿಟ್ಟಿದ್ದಾನೆ. ಆ ಮೈನಸ್ ಮಾಡಿರ್ತಕ್ಕಂಥದ್ದನ್ನ ನಾವೀಗ ಪುನಃ ಆಡ್ ಬ್ಯಾಕ್ ಮಾಡ್ತೀವಿ. ಯಾವ್ದ್ಯಾವ್ದಂತ ಎಕ್ಸ್ಪೆನ್ಸಸ್, ರೆಂಟ್ ಪೇಡ್ ಫಾರ್ ಸೆಲ್ಫ್ ಅಂತ ಹೇಳಿ. ಏನಿದು ರೆಂಟ್ ಪೇಡ್ ಫಾರ್ ಸೆಲ್ಫ್ ಅಂದ್ರೆ ಏನು ನೋಡಿ, ರೆಂಟ್ ಪೇಡ್ ಫಾರ್ ಸೆಲ್ಫ್ ಅಂದ್ರೆ ಒಬ್ಬ ಇಂಡಿವಿಜುವಲ್ ಬಿಸ್ನೆಸ್ ಮಾಡ್ತಾ ಇದ್ದಾನೆ, ಆ ಬಿಸ್ನೆಸ್ ಮಾಡ್ತಾ ಇರೋ ಬಿಲ್ಡಿಂಗ್ ಅವನದೇ ಸ್ವಂತದ್ದು, ಸ್ವಂತ ಬಿಲ್ಡಿಂಗ್ ಅಲ್ಲಿ ಅವನು ಬಿಸ್ನೆಸ್ ಮಾಡ್ತಾ ಇದ್ದಾನೆ, ಅವನ ಸ್ವಂತ ಬಿಲ್ಡಿಂಗ್ ಗೆ ರೆಂಟ್ ಅನ್ನ ಅವನೇ ಕೊಟ್ಕೊಳ್ತಾ ಇದ್ದಾನೆ. ಅಂದ್ರೆ ಓನ್ ಬಿಲ್ಡಿಂಗ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದು ರೆಂಟ್ ಕೊಟ್ಟಿದ್ರೆ ಯಾವುದೇ ಕಾರಣಕ್ಕೂ ತಗೊಳ್ಳೋ ಹಾಗೆ ಇಲ್ಲ. ಅದೇ ತರ ಈ ಬಿಸ್ನೆಸ್ ಮ್ಯಾನ್ ಏನಾದ್ರೂ ಅಸಸಿ ಏನಾದ್ರೂ ಬಾಡಿಗೆ ಮನೆಯಲ್ಲಿಟ್ಟು ಬಾಡಿಗೆ ಕಟ್ಟಿರೋ ಅಮೌಂಟ್ ಅನ್ನ ಅವನು ಬಿಸ್ನೆಸ್ ನಲ್ಲಿ ಎಕ್ಸ್ಪೆನ್ಸಸ್ ಅಲ್ಲಿ ಏನಾದ್ರೂ ಪೇಮೆಂಟ್ ಮಾಡಿದ್ದೀನಿ ಅಂತ ತೋರಿಸಿದ್ರೆ ಅದು ಕೂಡ ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಆಗುತ್ತೆ. ಎರಡನೇದು ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್. ನೋಡಿ, ಬ್ಯಾಡ್ ಡೆಟ್ಸ್ ಅಂತ ಹೇಳಿದ್ರೆ ನಮ್ಮ ಕಸ್ಟಮರ್ಸ್ ನಮಗೆ ಕೊಡಬೇಕಾಗಿರೋ ದುಡ್ಡನ್ನ ಕೊಡದ ಹಾಗೆ ಓಡೋಗಿರೋ, ಅದು ಬಿಸ್ನೆಸ್ ಎಕ್ಸ್ಪೆನ್ಸಸ್. ಆದ್ರೆ ಇಲ್ಲಿ ಪ್ರಾವಿಷನ್ ಅಂದ್ರೆ ಮುಂದಕ್ಕೆ ಯಾವತ್ತೋ ನಾಳೆ ಓಡುತ್ತಾನೆ ಅಂತ ಹೇಳಿ ಪ್ರಾಫಿಟ್ ಅಲ್ಲಿ ಇವತ್ತೇ ಮೈನಸ್ ಮಾಡತಕ್ಕಂಥದ್ದು ತಪ್ಪಾಗುತ್ತೆ. ಅದಕ್ಕೆ ಪ್ರಾವಿಷನ್ ಅನ್ನೋ ವರ್ಡ್ ಕಾಣಿಸಿದ್ರೆ ಕಣ್ ಮುಚ್ಕೊಂಡು ಆಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇನ್ಕಮ್ ಟ್ಯಾಕ್ಸ್ ಅಂತ ಕೊಟ್ಟಿದ್ರೆ, ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್ ಅಂತ ಕೊಟ್ಟಿದ್ರೆ, ಅರಿಯರ್ಸ್ ಆಫ್ ಇನ್ಕಮ್ ಟ್ಯಾಕ್ಸ್ ಅಂತ ಕೊಟ್ಟಿದ್ರೆ ದಯವಿಟ್ಟು ಅದನ್ನು ಕೂಡ ಕಣ್ ಮುಚ್ಕೊಂಡು ಆಡ್ ಮಾಡಿ. ನೆಕ್ಸ್ಟ್ ಪ್ರೊಪ್ರೈಟರ್ ಸ್ಯಾಲರಿ.
ಪ್ರೊಪ್ರೈಟರ್ ಬಿಸ್ನೆಸ್ ನಲ್ಲಿ ಬಿಸ್ನೆಸ್ ಮಾಡ್ತಾ ಇರ್ತಾನೆ, ಅವನಿಗೆ ಅವನೇ ಸ್ಯಾಲರಿ ತಗೊಂಡಿದ್ದೀನಿ ಅಂತ ಎಕ್ಸ್ಪೆನ್ಸಸ್ ಅಂತ ತೋರಿಸಿರ್ತಾನೆ. ನೋಡಿ, ಸ್ಟಾಫ್ ಗೆ ಕೊಟ್ಟಿರೋ ಸ್ಯಾಲರಿ, ಎಂಪ್ಲಾಯೀಸ್ ಗೆ ಕೊಟ್ಟಿರೋ ಸ್ಯಾಲರಿ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ. ಅವನಿಗೆ ಅವನೇ ಸ್ಯಾಲರಿನ ತಗೊಂಡ್ರೆ ಅದನ್ನ ನಾವು ಇನ್ಅಡ್ಮಿಸಿಬಲ್ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಬಂಡವಾಳಕ್ಕೆ ಅವನ ಹಾಕಿರೋ ಬಂಡವಾಳಕ್ಕೆ ಅವನೇ ಇಂಟ್ರೆಸ್ಟ್ ಅನ್ನ ತಗೊಂಡಿದ್ದೀನಿ ಅಂತ ಹೇಳಿದ್ರೆ ಅದು ಎಕ್ಸ್ಪೆನ್ಸಸ್ ಅಂತ ತೋರಿಸಿದ್ರೆ ಅದನ್ನು ಕೂಡ ನಾವು ಇನ್ಅಡ್ಮಿಸಿಬಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಎಂಪ್ಲಾಯಿ ವೆಲ್ಫೇರ್ ಫಂಡ್, ನೋಡಿ ಫಂಡ್ ಅಂತ ಹೇಳಿದ್ರೆ ಪ್ರಾಫಿಟ್ ಅಲ್ಲಿ ಎಂಪ್ಲಾಯಿ ವೆಲ್ಫೇರ್ಗೆ ಅಂತ ಹೇಳಿ ಎಂಪ್ಲಾಯಿ ಕಲ್ಯಾಣ ಯೋಜನೆಗೆ ಅಂತ ಖರ್ಚು ಮಾಡಿದ್ರೆ ಎಕ್ಸ್ಪೆನ್ಸಸ್ ಅಂತ ಕೊಟ್ಟಿದ್ದಿದ್ರೆ ನಾವು ಅದನ್ನ ಏನಂತ ತಗೊಳ್ತಾ ಇದ್ವಿ, ಬಿಸ್ನೆಸ್ ಅಂತ ತಗೊಳ್ತಾ ಇದ್ವಿ. ಇಲ್ಲಿ ಪ್ರಾಫಿಟ್ ಇಂದ ಎಂಪ್ಲಾಯಿ ವೆಲ್ಫೇರ್ಗೆ ಅಂತ ಹೇಳಿ ನಾವು ಎತ್ತಿಡ್ತಾ ಇದೀವಿ, ಇನ್ನು ಖರ್ಚು ಮಾಡಿಲ್ಲ. ಈ ತರ ಫಂಡ್ ಅಂತ ಕೊಟ್ಟಿದ್ರೆ ಆಡ್ ಮಾಡಿ. ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್, ನೋಡಿ ಮನೆಗೆ ಖರ್ಚಾಗಿರ್ತಕ್ಕಂತ ಎಕ್ಸ್ಪೆನ್ಸಸ್ ಅನ್ನ ಅವನು ಬಿಸ್ನೆಸ್ ನಲ್ಲಿ ಏನಾದ್ರೂ ತೋರಿಸಿದ್ರೆ ಅದು ಕೂಡ ಇನ್ಅಡ್ಮಿಸಿಬಲ್ ಆಗುತ್ತೆ. ನೆಕ್ಸ್ಟ್ ಎಕ್ಸ್ಪೆನ್ಸಸ್ ರಿಲೇಟೆಡ್ ಟು ಅದರ್ ಹೆಡ್ಸ್ ಆಫ್ ಇನ್ಕಮ್, ಅಂದ್ರೆ ಬಿಸ್ನೆಸ್ ಗೆ ಸಂಬಂಧ ಪಡೆದ ಹಾಗೆ ಬೇರೆ ಯಾವುದೋ ಇನ್ಕಮ್ ನ ಆಗಿರುವಂತಹ ಎಕ್ಸ್ಪೆನ್ಸಸ್. ಫಾರ್ ಎಕ್ಸಾಂಪಲ್, ಹೌಸ್ ಪ್ರಾಪರ್ಟಿ ಅಂತ ಇಟ್ಕೊಳ್ಳಿ, ಒಂದು ಮನೆ ಇದೆ, ಆ ಮನೆ ಬಾಡಿಗೆ ಕೊಟ್ಟಿದ್ದಾನೆ, ಆ ಬಾಡಿಗೆ ಮನೆಗೆ ಮುನಿಸಿಪಲ್ ಟ್ಯಾಕ್ಸಸ್ ಕಟ್ಟಿದ್ದಾನೆ, ಆ ಬಾಡಿಗೆ ಮನೆಗೆ ರಿಪೇರ್ಸ್ ಕೊಟ್ಟಿದ್ದಾನೆ, ಬೇರೆ ತರದ ಏನೋ ಎಕ್ಸ್ಪೆನ್ಸಸ್ ಆಗಿದೆ ಹೌಸ್ ಪ್ರಾಪರ್ಟಿಗೆ ಸಂಬಂಧಪಟ್ಟರು, ಆ ಎಕ್ಸ್ಪೆನ್ಸಸ್ ನ ಅವನು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ತೋರಿಸಬೇಕಾಗಿತ್ತು ಹೊರತು ಯಾವುದೇ ಕಾರಣಕ್ಕೂ ಬಿಸ್ನೆಸ್ ನಲ್ಲಿ ತೋರಿಸಬಾರದು. ಸೊ ಈ ತರದ್ದು ಎಕ್ಸ್ಪೆನ್ಸಸ್ ರಿಲೇಟೆಡ್ ಟು ಅದರ್ ಹೆಡ್ಸ್ ಆಫ್ ಇನ್ಕಮ್. ಎನಿ ಎಕ್ಸ್ಪೆನ್ಸಸ್ ಪೇಡ್ ಇನ್ ಕ್ಯಾಶ್, ನೋಡಿ ಯಾವುದೇ ಎಕ್ಸ್ಪೆನ್ಸಸ್ ನ ಅಥವಾ ಯಾವುದೇ ಪೇಮೆಂಟ್ ಅನ್ನ ಒಬ್ಬ ಬಿಸ್ನೆಸ್ ಮ್ಯಾನ್ ಕ್ಯಾಶ್ ರೂಪದಲ್ಲಿ ಕೊಡಬಹುದು. ಎಷ್ಟು ಕೊಡಬಹುದು ಅಂತ ಹೇಳಿದ್ರೆ 10,000 ಅಥವಾ ಅದಕ್ಕಿಂತಲೂ ಕಡಿಮೆ ಇದ್ರೆ, 10,000 ಅಥವಾ ಅದಕ್ಕಿಂತಲೂ ಕಡಿಮೆ ಇದ್ರೆ ಅದನ್ನ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ. 10,000ಕ್ಕಿಂತಲೂ ಮೇಲ್ಪಟ್ಟು ಎಕ್ಸ್ಪೆನ್ಸಸ್ ಅನ್ನ ಕ್ಯಾಶ್ ರೂಪದಲ್ಲಿ ಕೊಟ್ರೆ ನಾವದನ್ನ ಇನ್ಅಡ್ಮಿಸಿಬಲ್ ಅಂತ ಕನ್ಸಿಡರ್ ಮಾಡ್ತೀವಿ. ನೋಡಿ, ಮೋರ್ ದ್ಯಾನ್ 10,000, ಕೆಲವರೆಲ್ಲ 20,000 ಅಂತ ಅನ್ಕೊಂಡಿದ್ದಾರೆ, ಅದು ಹಳೆ ಸಿಲೆಬಸ್ ಓದು ವರ್ಷದ್ದು, ಅದರ ಓದು ವರ್ಷದ್ದು, ಈಗ ಅದು 10,000 ರುಪೀಸ್ ಆಗಿದೆ. ಹಾಗೆ ಓನರ್ ಪ್ರೊಪ್ರೈಟರ್ ಏನಾದ್ರೂ ಬಿಸ್ನೆಸ್ ದುಡ್ಡನ್ನ ಅವನ ಪರ್ಸನಲ್ ಗೆ ಅಂತ ಡ್ರಾಯಿಂಗ್ಸ್ ಮಾಡಿದ್ರೆ, ಡ್ರಾ ಮಾಡಿದ್ರೆ, ಡ್ರಾಯಿಂಗ್ಸ್ ನ ಏನಾದ್ರೂ ಎಕ್ಸ್ಪೆನ್ಸಸ್ ಅಂತ ತೋರಿಸಿದ್ರೆ ಅದನ್ನ ದಯವಿಟ್ಟು ಕಣ್ಣು ಮುಚ್ಕೊಂಡು ಅದನ್ನ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಆಡ್ ಮಾಡಿ. ನೆಕ್ಸ್ಟ್ ಎನಿ ಅಸೆಟ್ಸ್ ಪರ್ಚೇಸ್, ಲೈಕ್ ಪೇಟೆಂಟ್ಸ್ ಪರ್ಚೇಸ್, ಕಂಪ್ಯೂಟರ್ಸ್ ಪರ್ಚೇಸ್, ಫರ್ನಿಚರ್ ಪರ್ಚೇಸ್, ಮೆಷಿನರಿ ಪರ್ಚೇಸ್ ಅಂತ ಕೊಟ್ಟಿರ್ತಾನೆ. ನೋಡಿ, ಅಸೆಟ್ಸ್ ಪರ್ಚೇಸ್ ಮಾಡಿದ್ರೆ ನಮ್ಗೆ ಯಾವುದೇ ಕಾರಣಕ್ಕೂ ಎಕ್ಸ್ಪೆನ್ಸಸ್ ಆಗಲ್ಲ. ಅದು ಏನಾಗುತ್ತೆ ಅಂದ್ರೆ ಅಸೆಟ್ ಆಗುತ್ತೆ. ಅಸೆಟ್ ಅಂದ್ರೆ ಏನು, ಯಾವುದಾದ್ರು ಒಂದು ಪ್ರಾಪರ್ಟಿನ ಬಿಸ್ನೆಸ್ ನಲ್ಲಿ ಯೂಸ್ ಮಾಡಿಕೊಂಡು ಆ ಯೂಸ್ ಮಾಡಿರೋ ಅಸೆಟ್ ಇಂದ ಒಂದಷ್ಟು ಲಾಭನ ಗಳಿಸಿ ನಮ್ಗೆ ಬೇಡ ಅಂದಾಗ ಅಸೆಟ್ ಅನ್ನ ಮಾರುವಂತದ್ದು, ಮತ್ತೆ ದುಡ್ಡು ವಾಪಸ್ ಬರುತ್ತೆ, ಅದನ್ನ ನಾವು ಅಸೆಟ್ ಅಂತ ಹೇಳ್ತೀವಿ. ಮತ್ತು ಯಾವುದೇ ಕಾರಣಕ್ಕೂ ನಾವು ಎಕ್ಸ್ಪೆನ್ಸಸ್ ಅಂತ ತಗೊಳ್ಳಲ್ಲ, ಅದಕ್ಕೆ ಅಸೆಟ್ ಪರ್ಚೇಸ್ ಅಂತ ಕೊಟ್ಟಿದ್ರೆ, ಪೇಟೆಂಟ್ ಪರ್ಚೇಸ್ ಅಂತ ಕೊಟ್ಟಿದ್ರೆ, ಕಂಪ್ಯೂಟರ್ ಪರ್ಚೇಸ್ ಅಂತ ಕೊಟ್ಟಿದ್ರೆ ದಯವಿಟ್ಟು ಆಡ್ ಮಾಡಿ. ಡೊನೇಷನ್ಸ್ ಮತ್ತೆ ಚಾರಿಟೀಸ್, ನೋಡಿ ಒಬ್ಬ ಪ್ರೊಪ್ರೈಟರ್ ಬಿಸ್ನೆಸ್ ಮಾಡೋ ಉದ್ದೇಶ ಪ್ರಾಫಿಟ್ ಅನ್ನ ಗಳಿಸಬೇಕು ಅಂತ ಹೇಳಿ ಡೊನೇಷನ್ ಕೊಟ್ಕೊಂಡು ದಾನ ಧರ್ಮ ಮಾಡೋದಕ್ಕಲ್ಲ. ಅದಕ್ಕೆ ಅವನೇನಾದ್ರೂ ದಾನ ಧರ್ಮ ಮಾಡಿದ್ದೀನಿ ಅಂತ ಹೇಳಿದ್ರೆ ಅದನ್ನು ಕೂಡ ನೀವು ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಅಂತ ಹೇಳಿ ಆಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ, ನೋಡಿ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಕೊಡ್ತಕ್ಕಂಥದ್ದು ಮನುಷ್ಯರಿಗೆ ಅಂದ್ರೆ ನಮಗೆ, ನಮಗೇನಾದ್ರೂ ಹೆಚ್ಚು ಕಡಿಮೆ ಆಗಿ ಆಕ್ಸಿಡೆಂಟ್ ಅಲ್ಲಿ ತೀರೋದ್ರೆ ಇನ್ಶೂರೆನ್ಸ್ ಕಂಪನಿ ನಮಗೆ ದುಡ್ಡು ಕೊಡುತ್ತೆ. ನಮಗೆ ಅಂದ್ರೆ ಸತ್ತಿರೋರ್ಗೆಲ್ಲ ಸತ್ತಿರ್ತಕ್ಕಂತ ಡಿಪೆಂಡೆಂಟ್ ಕೊಡ್ತಾರೆ. ಸಿ, ಒಂದು ಬಿಸ್ನೆಸ್ ಗೆ ಲೈಫ್ ಅನ್ನೋದಿರಲ್ಲ, ಮನುಷ್ಯ ಅಲ್ಲ ಅದು, ಆರ್ಟಿಫಿಷಿಯಲ್ ಪರ್ಸನ್. ಅದಕ್ಕೋಸ್ಕರ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಅಂತ ಇದ್ರೆ ಅದನ್ನ ಆಡ್ ಮಾಡಿ. ಸಪೋಸ್ ಅದೇ ಫೈರ್ ಇನ್ಶೂರೆನ್ಸ್ ಪ್ರೀಮಿಯಂ ಅಂತ ಇದ್ರೆ, ಫೈರ್ ಇನ್ಶೂರೆನ್ಸ್ ಪ್ರೀಮಿಯಂ ತಗೊಳ್ಳೋದು ವಸ್ತುಗಳ ಮೇಲೆ
ಪ್ರಾಪರ್ಟಿ ಮೇಲೆ ಗೂಡ್ಸ್ ಮೇಲೆ ಅದು ಬಿಸ್ನೆಸ್ ಗೆ ಸಂಬಂಧಪಟ್ಟಿರೋದು ಇಲ್ಲಿ ತಗೊಳ್ಬಾರ್ದು. ಆದ್ರೆ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಅಂತ ತಗೊಂಡಾಗ ಇಲ್ಲಿ ತಗೊಳ್ಳೇಬೇಕಾಗುತ್ತೆ. ಇನ್ನೊಂದೇ ಒಂದು ಪಾಯಿಂಟ್ ಹಾಕಿದ್ರೆ 15 ಆಗುತ್ತೆ, ಲಾಸ್ ಆನ್ ಸೇಲ್ ಆಫ್ ಅಸೆಟ್ಸ್. ಯಾವುದೇ ಬಿಸ್ನೆಸ್ ಅಸೆಟ್ಸ್ ಅನ್ನ ನೀವು ಮಾರಿದಾಗ ಅದರಿಂದ ಲಾಸ್ ಆದಾಗ ಆ ಲಾಸ್ ಅನ್ನು ಕೂಡ ಬಿಸ್ನೆಸ್ ಅಂತ ಕನ್ಸಿಡರ್ ಮಾಡಕ್ ಆಗಲ್ಲ. ಯಾಕೆ ಸರ್ ಅದು ಬಿಸ್ನೆಸ್ ತಾನೆ ಯೂಸ್ ಮಾಡ್ತಾ ಇರೋದು? ಫಾರ್ ಎಕ್ಸಾಂಪಲ್, ನನ್ನ ಹತ್ರ ಒಂದು ಫರ್ನಿಚರ್ ಇದೆ, ನಾನು ಒಂದು 10 ವರ್ಷ ಯೂಸ್ ಮಾಡಿದ್ದೀನಿ, 5,000 ರೂಪಾಯಿ ಫರ್ನಿಚರ್ ನ 7,000 ರೂಪಾಯಿ ಮಾರಿದ್ದೀನಿ. ನನ್ನ ಬಿಸ್ನೆಸ್ ಫರ್ನಿಚರ್ ಪರ್ಚೇಸ್ ಮಾಡಿ ಸೇಲ್ ಮಾಡೋದಲ್ಲ, ನನ್ನ ಬಿಸ್ನೆಸ್ ಬೇರೆ ಏನೋ ಇದೆ. ಆ ಬಿಸ್ನೆಸ್ ಅಸೆಟ್ ಅನ್ನು ಯೂಸ್ ಮಾಡಿ ಅದು ಬೇಡ ಅಂದಾಗ ಲಾಭಕ್ಕೋ ನಷ್ಟಕ್ಕೋ ಮಾರಿದಾಗ, ನಷ್ಟ ಆದಾಗ ನನಗೆ ಲಾಸ್ ಆಗುತ್ತೆ. ಆ ಲಾಸ್ ಅನ್ನ ನಾನು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಂತ ಕರೆಯೋದಿಲ್ಲ. ಇದು ಇಷ್ಟು ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಆಗುತ್ತೆ. ನೆಕ್ಸ್ಟ್ ಎಫಿಗು ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ನಾಟ್ ರೆಕಾರ್ಡೆಡ್. ಏನಿದು ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ನಾಟ್ ರೆಕಾರ್ಡೆಡ್ ಅಂದ್ರೆ, ಎಕ್ಸ್ಪೆನ್ಸಸ್ ಬಿಸ್ನೆಸ್ ಡೇ ಆದ್ರೆ ನಾವು ಎಕ್ಸ್ಪೆನ್ಸಸ್ ಅಂತ ತಗೊಳ್ಳೋದನ್ನ ಮರ್ತೋಗ್ಬಿಟ್ಟಿದೀವಿ. ನೋಡಿ, ಮರ್ತೋಗಿದೀವಿ ಅಂದ್ರೆ ಬೈ ಮಿಸ್ಟೇಕ್, ಬೈ ಚಾನ್ಸ್, ಓವರ್ ರೀಡಿಂಗ್ ಆಗಿ ಬಿಸ್ನೆಸ್ ಎಕ್ಸ್ಪೆನ್ಸಸ್ ನ ಹಾಕೋದನ್ನ ಮರ್ತೋಗಿರ್ತೀವಿ. ಎಕ್ಸ್ಪೆನ್ಸಸ್ ನ ಹಾಕೋದ್ ಮರ್ತೋದ್ರೆ ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಈಗ ಅದನ್ನ ಮೈನಸ್ ಮಾಡಬೇಕು. ಏನ್ ಮಾಡಬೇಕು? ಮೈನಸ್ ಮಾಡಬೇಕು. ಇದನ್ನು ಕೂಡ ಮೈನಸ್ ಮಾಡಬೇಕು, ಇದನ್ನ ಪ್ಲಸ್ ಮಾಡಬೇಕು. ಈಗ ನೋಡಿ, ಈ ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ನಾಟ್ ರೆಕಾರ್ಡೆಡ್ ಯಾವಾಗ್ಲೂ ಅಡ್ಜಸ್ಟ್ಮೆಂಟ್ ಅಲ್ಲಿ ಮಾತ್ರ ಇರುತ್ತೆ. ಆದ್ರೆ ಯಾವುದೇ ಕಾರಣಕ್ಕೂ ನಮಗೆ ಕೊಟ್ಟಿರೋ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಸಿಗೋದಿಲ್ಲ. ಇನ್ನ ಇನ್ಅಡ್ಮಿಸಿಬಲ್ ಇನ್ಕಮ್ಸ್ ಕ್ರೆಡಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಇನ್ಅಡ್ಮಿಸಿಬಲ್ ಇನ್ಕಮ್ ಅಂದ್ರೆ ಏನು? ಯಾವ ಇನ್ಕಮ್ ಬಿಸ್ನೆಸ್ ಗೆ ಸಂಬಂಧಪಟ್ಟಿಲ್ಲ ಅಂದ್ರೆ ಬಿಸ್ನೆಸ್ ಗೆ ಸಂಬಂಧಪಡೋ ಇನ್ಕಮ್ಸ್ ಅನ್ನು ಲಾಸ್ಟ್ ಕ್ಲಾಸ್ ತಿಳ್ಕೊಂಡ್ವಿ. ಕಮಿಷನ್ ರಿಸೀವ್ಡ್, ಬ್ರೋಕರೇಜ್ ರಿಸೀವ್ಡ್, ಡಿಸ್ಕೌಂಟ್ ರಿಸೀವ್ಡ್, ಮಿಸಲೇನಿಯಸ್ ರೆಸಿಟ್ಸ್, ಅದರ್ ರೆಸಿಟ್ಸ್ ಅಂತ ಹೇಳಿ ಈ ತರದನ್ನ ನಾವು ಇನ್ಕಮ್ ಅಂತ ಕರಿಬಹುದು ಬಿಸ್ನೆಸ್. ಆದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂತ ಕೆಲವು ಇನ್ಕಮ್ಸ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ತಗೊಂಡಿದ್ರೆ ಅಂದ್ರೆ ಪ್ರಾಫಿಟ್ ಗೆ ಆಡ್ ಮಾಡಿದ್ರೆ ಬೈ ಮಿಸ್ಟೇಕ್, ಬೇಕು ಅಂತನೋ ಬೇಡದೆ ಅಂತನೋ ಆಡ್ ಮಾಡಿದ್ರೆ ನಾವಂತದನ್ನ ಮೈನಸ್ ಮಾಡಬೇಕು. ಯಾವ್ದ್ಯಾವ್ದು? ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ನೋಡಿ, ಮನೆ ಬಾಡಿಗೆ ಕೊಟ್ಟಿದ್ದೀರಾ, ಬಾಡಿಗೆ ಮನೆ ಇನ್ಕಮ್ ಅನ್ನ, ಬಾಡಿಗೆ ಇನ್ಕಮ್ ಅನ್ನ ನೀವು ಬಿಸ್ನೆಸ್ ಇನ್ಕಮ್ ಅಂತ ತೋರಿಸೋದು ತಪ್ಪಾಗುತ್ತೆ. ಅದಕ್ಕೆ ಅಂತಹ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿನ ಮೈನಸ್ ಮಾಡಬೇಕಾಗುತ್ತೆ. ಡಿವಿಡೆಂಡ್ಸ್ ಫ್ರಮ್ ಇಂಡಿಯನ್ ಕಂಪನಿ, ಫಾರಿನ್ ಕಂಪನಿ, ಕೋಆಪರೇಟಿವ್ ಸೊಸೈಟೀಸ್, ಯಾವುದೇ ಡಿವಿಡೆಂಡ್ಸ್ ಬಂದ್ರೆ ನಿಮ್ಮ ಹತ್ರ ದುಡ್ಡು ಜಾಸ್ತಿ ಇತ್ತು, ಯಾವ್ದೋ ಕಂಪನಿ ಶೇರ್ಸ್ ತಗೊಂಡಿದ್ದೀರಾ ಅದರಿಂದ ಡಿವಿಡೆಂಡ್ ಬಂದಿದೆ, ಅದನ್ನ ನಾವು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಟ್ಯಾಕ್ಸ್ ಮಾಡಬೇಕು ಹೊರತು ಬಿಸ್ನೆಸ್ ನಲ್ಲಿ ಮಾಡೋ ಹಾಗೆ ಇಲ್ಲ. ಅದೇ ತರ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್, ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್, ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ಸ್ ಈ ತರದಿದ್ರೆ ಇದು ಕೂಡ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಬರುತ್ತೆ ಹೊರತು ಯಾವುದೇ ಕಾರಣಕ್ಕೂ ಬಿಸ್ನೆಸ್ ಇನ್ಕಮ್ ಅಲ್ಲಿ ಬರೋದಿಲ್ಲ. ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್ ಅವಾಗಲೇ ಹೇಳ್ದಾಗೆ ಲಾಸ್ ಆನ್ ಸೇಲ್ ಆಫ್ ಅಸೆಟ್ಸ್ ಇದ್ರೆ ಆಡ್ ಮಾಡ್ತೀವಿ, ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್ ಇದ್ರೆ ಮೈನಸ್ ಮಾಡ್ತೀವಿ. ಇನ್ಕಮ್ ಟ್ಯಾಕ್ಸ್ ರೀಫಂಡ್, ಹೋದ ವರ್ಷ ನನ್ನ ಇನ್ಕಮ್ ನಲ್ಲಿ ಒಂದು 5,000 ರೂಪಾಯಿ ಜಾಸ್ತಿ ಕಟ್ಟಿದ್ದೆ, ಅದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ವಾಪಸ್ ಮಾಡಿದೆ, ಆ ದುಡ್ಡನ್ನ ಇನ್ಕಮ್ ಅಂತ ತೋರಿಸೋದು ಕೂಡ ತಪ್ಪಾಗುತ್ತೆ. ಯಾಕೆಂದ್ರೆ ಇನ್ಕಮ್ ಟ್ಯಾಕ್ಸ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಲ್ಲ, ಅಂತ ಎಕ್ಸ್ಪೆನ್ಸಸ್ ರೀಫಂಡ್ ಆದಾಗ ಇನ್ಕಮ್ ಅಂತ ತೋರಿಸೋ ಹಾಗೂ ಇಲ್ಲ. ನೆಕ್ಸ್ಟ್ ಶೇರ್ ಆಫ್ ಇನ್ಕಮ್ ಫ್ರಮ್ HOF ಅಥವಾ ಪಾರ್ಟ್ನರ್ಶಿಪ್ ಫರ್ಮ್. ನೋಡಿ, ಒಂದು HOF ಬಿಸ್ನೆಸ್ ನಿಂದ ನಾನು ಸಪರೇಟ್ ಆಗಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ನಮ್ ತಾತ ಅವ್ರನ್ನ ಬಿಸ್ನೆಸ್ ಮಾಡ್ತಾ ಇದ್ರೆ HOF ಇಂದು ಅನ್ಡಿವೈಡೆಡ್ ಫ್ಯಾಮಿಲಿ ನಲ್ಲಿ ನಮ್ ತಾತ ಅವ್ರು ಮಾಡಿರೋ ಬಿಸ್ನೆಸ್ ಪ್ರಾಫಿಟ್ಸ್ ಅಲ್ಲಿ ನನಗೆ ಒಂದಷ್ಟು ಶೇರ್ ಬಂದಿದೆ, ಆಲ್ರೆಡಿ ಆ ಇನ್ಕಮ್ ಮೇಲೆ ಟ್ಯಾಕ್ಸ್ ಕಟ್ಟಿರ್ತೀವಿ, ಅದಕ್ಕೋಸ್ಕರ ಅದನ್ನು ಕೂಡ ಇನ್ಅಡ್ಮಿಸಿಬಲ್ ಇನ್ಕಮ್ ಅಂತ ಕರಿತೀವಿ. ಇದು ತುಂಬಾ ಇಂಪಾರ್ಟೆಂಟ್. ಬ್ಯಾಡ್ ಡೆಟ್ಸ್ ರೆಕವರ್, ಬ್ಯಾಡ್ ಡೆಟ್ಸ್ ರೆಕವರ್ಡ್ ಡಿಸಲೌಡ್ ಅರ್ಲಿಯರ್ ಇಯರ್ ಅಂದ್ರೆ ಓದ್ ವರ್ಷ ಬ್ಯಾಡ್ ಡೆಟ್ಸ್ ಅಂತ ಆಗಿತ್ತು, ಯಾವ ಒಬ್ಬ ಕಸ್ಟಮರ್ ನಮ್ಮೊಂದು 10,000 ಕೊಡಬೇಕಾಗಿತ್ತು, ಕೊಡದ ಹಾಗೆ ಓಡೋಗ್ಬಿಟ್ಟ, ಅದನ್ನ ನಾನು ಓದ್ ವರ್ಷ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ತೋರಿಸ್ಕೊಂಡಿದ್ದೆ.
ಈ ವರ್ಷ ಅದೇ ಕಸ್ಟಮರ್ ಓಡ್ ಬಂದ್ಬಿಟ್ಟು 10,000 ರೂಪಾಯಿ ತಗೊಳ್ಳಿ ಸರ್ ತಪ್ಪಾಯ್ತು ಅಂತ ಕೊಟ್ಟ, ಅದು ಬಿಸ್ನೆಸ್ ಇನ್ಕಮ್. ಆದ್ರೆ ಡಿಸಲೌಡ್ ಅರ್ಲಿಯರ್ ಅಂದ್ರೆ ಏನು, ಹೋದ ವರ್ಷ ನಂಗೆ 10,000 ಕೊಡಬೇಕಾಗಿತ್ತು, ಕಸ್ಟಮರ್ ಓಡೋಗಿಲ್ಲ, ನಾನು ಅದನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ತಗೊಂಡೇ ಇರಲಿಲ್ಲ, ತಗೊಂಡೇ ಇರ್ತಕ್ಕಂತ ಎಕ್ಸ್ಪೆನ್ಸಸ್. ಈ ವರ್ಷ ಓಡ್ ಬಂದು ನನ್ನ ಕಸ್ಟಮರ್ 10,000 ಕೊಟ್ಟ. ನೋಡಿ, ಹೋದ ವರ್ಷ ಎಕ್ಸ್ಪೆನ್ಸಸ್ ಅಂತ ತಗೊಂಡಿಲ್ಲ, ಈ ವರ್ಷ ಅದು ಇನ್ಕಮ್ ಕೂಡ ಆಗಲ್ಲ. ಆ ತರದ್ ಏನಾದ್ರೂ ತಗೊಂಡ್ಬಿಟ್ಟಿದ್ರೆ ನೀವು ಅದನ್ನ ಮೈನಸ್ ಮಾಡಬೇಕಾಗುತ್ತೆ ಇನ್ಅಡ್ಮಿಸಿಬಲ್ ಇನ್ಕಮ್ಸ್. ಲಾಸ್ಟ್ ಪಾಯಿಂಟ್, ಅಡ್ಮಿಸಿಬಲ್ ಇನ್ಕಮ್ಸ್ ನಾಟ್ ರೆಕಾರ್ಡೆಡ್. ಯಾವುದೇ ಬಿಸ್ನೆಸ್ ಇನ್ಕಮ್ ಅನ್ನ ನಾವು ಗಳಿಸಿದ್ದು ಅರ್ನ್ ಮಾಡಿದ್ದು ರೆಕಾರ್ಡ್ ಮಾಡೋದನ್ನ ಅಥವಾ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ತಗೊಳ್ಳೋದನ್ನ ಮರ್ತೋಗಿದ್ರೆ, ಅಂತಹ ಎಲ್ಲಾ ಬಿಸ್ನೆಸ್ ಇನ್ಕಮ್ ನ ರೆಕಾರ್ಡ್ ಮಾಡದೇ ಇರತಕ್ಕಂತ ಬಿಸ್ನೆಸ್ ಇನ್ಕಮ್ ನ ನಾವು ಆಡ್ ಮಾಡಬೇಕಾಗುತ್ತೆ. ಇದು ಕೂಡ ನಮ್ಗೆ ಅಡ್ಜಸ್ಟ್ಮೆಂಟ್ ಅಲ್ಲೇ ಸಿಗುತ್ತೆ, ಯಾವುದೇ ಕಾರಣಕ್ಕೂ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಸಿಗೋದಿಲ್ಲ. ಇಷ್ಟು ನಿಮಗೆ ಪ್ರೊಫಾರ್ಮಾ ಮುಖಾಂತರ ನಾನು ತಿಳಿಸಬೇಕಾಗಿರ್ತಕ್ಕಂತಹ ಒಂದು ಪ್ರೊಫಾರ್ಮಾ. ಓಕೆ, ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ಸ್ ಅಲ್ಲಿ ಹಾಕಿ. ಈ ವಿಡಿಯೋ ನಿಮ್ಗೆಲ್ರಿಗೂ ಲೈಕ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡೋದನ್ನ ಮಾತ್ರ ದಯವಿಟ್ಟು ಮರೀಬೇಡಿ. ಥ್ಯಾಂಕ್ ಯು ಸೋ ಮಚ್. Thank you.